ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಎಸ್ಸಿ ಮೋರ್ಚಾದ ಮಾಜಿ ಪ್ರಧಾನ ಕಾರ್ಯದರ್ಶಿ ಆಗಿರುವ ಶೀನಾ ಮಾಸ್ತಿಕಟ್ಟೆ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಕ್ಷೇತ್ರದಲ್ಲಿ ಆದ ಉಮಾನಾಥ್ ಕೋಟೆ ಅನ್ನೋರು ಶಾಸಕರಾಗಿದ್ದಾಗ ಮಾಡಿದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಒಂದಷ್ಟು ಹೊತ್ತು ಮಾತಾಡಲಿಕ್ಕಿದ್ದಾರೆ. ಮುಲ್ಕಿ ಮೂಡಿಬಿದ್ರಿದ ಕ್ಷೇತ್ರದ ಶಾಸಕರಾಗಿರುವ ಉಮಾನಾಥ್ ಕೋಟೆ ಅನ್ನೋರು ಯಾರು ಕಂಡು ಕೇಳರಿಯದಷ್ಟು ಸಾಧನೆ ಮಾಡಿದ್ದು ಮಾತ್ರವಲ್ಲದೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಯಾವ ಶಾಸಕನು ಸಾಧನೆ ಮಾಡಿದ್ದಲ್ಲದೆ ಸುಮಾರು 500 ಪ್ರಶ್ನೆಗಳನ್ನು ಚರ್ಚೆ ಮಾಡಿ ಅದು ದಾಖಲೆಯಾಗಿದೆ. ಅವರು 3ನೇ ಸ್ಥಾನ ಪಡ್ಕೊಂಡಿದ್ದಾರೆ. ಅವರು ಶಾಸಕರಾದ ತಕ್ಷಣದಲ್ಲಿ 2018ರಲ್ಲಿ ಶಾಸಕರಾದರು. ನಂತರ 2019ರಲ್ಲಿ ಕೊರೋನಾ ಬಂದ ಈ 2.5 ವರ್ಷದಲ್ಲಿ ಅವರಿಗೆ ಪ್ರಗತಿ ಕುಂಠಿತವಾಗಿತ್ತು. 2018ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜನತಾ ದಳದ ಸಮ್ಮಿಶ್ರ ಸರ್ಕಾರ ಇತ್ತು. ನಂತರ 2020ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಅವರು ಬಹಳಷ್ಟು ಈ ಕ್ಷೇತ್ರದ ಸುಮಾರು 2,000 ಕೋಟಿಗಳಷ್ಟು ಅನುದಾನ ತಂದು ಇಲ್ಲಿಯ ತಾಲೂಕು ಮೊದಲು ನಾಡ ಕಚೇರಿ ಬಹಳ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿತ್ತು. ಮಳೆ ಬಂದಾಗ ತುಂಬ ಸೋರ್ತಿದ್ದುದು ಮಾತ್ರವಲ್ಲ ಅಲ್ಲಿಯ ಸಿಬ್ಬಂದಿಗಳಿಗೂ ತುಂಬ ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟಪಡ್ತಿದ್ದರು. ಆದರೆ ಅದನ್ನೆಲ್ಲ ನಿವಾರಿಸಿ ಒಂದು ಹೊಸತಾದ ಒಂದು ಸುಸಜ್ಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅತ್ಯಂತ ದೊಡ್ಡದು ಮತ್ತು ವಿಶಾಲ ಎಲ್ಲರಿಗೂ ಅನುಕೂಲವಾಗುವಂಥ ಒಂದು ಭವ್ಯ ಕಟ್ಟಡವನ್ನು ಕಟ್ಟಿ ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ. ಅಲ್ಲದೆ ರಸ್ತೆಗಳಲ್ಲಿ ಡಿವೈಡರ್ಗಳನ್ನು ಮಾಡಿ ಈ ಮೂಡಬಿದ್ರಿಗೆ ಈ ವಿದ್ಯಾಕಾಶಿ ಎಂಬ ಏನು ಹೆಸರನ್ನು ಸಾರ್ಥಕಗೊಳಿಸುವಂತೆ ಅವರು ಸಾಧನೆ ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ಒಳಚರಂಡಿ ವ್ಯವಸ್ಥೆಯನ್ನು ಈಗ ಪ್ರಗತಿಯಲ್ಲಿದೆ. ಇತ್ತೀಚೆಗೆ ತಾನೇ ಈ ಮೂಡಬಿದ್ರೆ ನೀರಿನ ಸಮಸ್ಯೆ ಇದ್ದಾಗಲೂ ಗುರುಪುರದಿಂದ ಕುಡಿಯುವ ನೀರು ಯೋಜನೆಗೆ ಈಗಾಗಲೇ ಅದಕ್ಕೆ ಕಾರ್ಯಾರಂಭ ಮಾಡಲಾಗಿದೆ. ಇನ್ನು ಮೂಡುಬಿದ್ರೆಯ ಜನತೆಗೆ ವರ್ಷದ 12 ತಿಂಗಳು ಕೂಡ ಕುಡಿಯುವ ನೀರಿನ ಸಮಸ್ಯೆ ಖಂಡಿತ ಬರದ ಹಾಗೆ ಅವರು ನೋಡಿಕೊಳ್ಳಿದಲ್ಲಿ ಯಾವುದೇ ಸಂದೇಹವಿಲ್ಲ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.